ಫ್ರೆಂಡ್ಸ್ ಇಲ್ಲಿ ನೋಡಿ, ಮರದಲ್ಲಿ ಉಂಟಲ್ಲ ಒಳ್ಳೊಳ್ಳೆ ಗುಜ್ಜೆಗಳುಂಟು ಆಯ್ತಾ. ಈ ಸಲದ ಗುಜ್ಜೆ ಸೀಸನಲ್ಲಿ ನಮಗೆ ಎಂತ ಕೂಡ ಮಾಡಿ ಆಗಲಿಲ್ಲ, ಹಾಗೆ ಒಂದು ಗುಜ್ಜೆಯನ್ನು ಕೊಯ್ದು ಗುಜ್ಜೆ ರೈಸ್ ಅಂತೇಳಿ ಒಂದು ಮಾಡಲಿಕ್ಕೆ ಆಗ್ತದೆ, ಒಳ್ಳೆ ಆಗ್ತದೆ. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡು ಆಯ್ತಾ. ಮರದಲ್ಲಿ ಮೇಲೆ ನೋಡಿ ಗುಜ್ಜೆ ಉಂಟು, ಕೆಲವು ಬೆಳೆದಿದೆ, ಕೆಲವು ಬೆಳಿಲಿಕ್ಕೆ ಬಾಕಿ ಕೂಡ ಉಂಟು. ನಮಗೆ ಸಣ್ಣ ಎಳತ್ತು ಗುಜ್ಜೆ ಸಾಕಾಯ್ತಾ, ಕೊಯ್ತೇನೆ ಇದನ್ನು. ಕೊಕ್ಕೆಗೊಂದು ಕತ್ತಿ ಕಟ್ಟಿ ತಕೊಂಡು ಬಂದಿದ್ದೇನೆ ಆಯ್ತಾ, ಗುಜ್ಜೆ ಕೊಯ್ಲಿಕ್ಕೆ ಅಂತೇಳಿ. ಎತ್ತರದಲ್ಲಿ ಉಂಟು, ಹಾಗೆ ನಾನು ಹತ್ತುವುದಿಲ್ಲ ಮರಕ್ಕೆ. ಒಳ್ಳೆ ಗುಜ್ಜೆ ಆಯಿತಾ, ಅದಾ ಸೈಜಿನ ಗುಜ್ಜೆ ನೋಡಿ, ಮೇಣ ಕೂಡ ಉಂಟು. ಒಳ್ಳೆ ಗುಜ್ಜೆ ರೈಸಿಗಾಗೂ ಉಂಟಲ್ಲ ಈ ರೀತಿಯಾಗಿ, ಎಳತ್ತು ಗುಜ್ಜೆ ಆದರೆ ಉಂಟಲ್ಲ ಒಳ್ಳೆದಾಗ್ತದೆ, ಟೇಸ್ಟ್ ಜಾಸ್ತಿ ನೋಡಿ ಎಳತ್ತಾದರೆ. ಈಗ ಗುಜ್ಜೆಯನ್ನು ಕೊರೆದಾಕ್ಲಿಕ್ಕೆ ಒಂದು ಪಾತ್ರದಲ್ಲಿ ನೀರು, ಮತ್ತು ಆ ನೀರಿಗೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿಕೊಳ್ಳು ಆಯಿತಾ. ಈ ಗುಜ್ಜೆಯಲ್ಲಿ ಕನಾರಿನ ಅಂಶ ಇರ್ತದಲ್ಲ, ಅದು ಹೋಗಲಿಕ್ಕೆ ಬೇಕಾಗಿ. ಆ ಎಳತ್ತು ಕಣ್ಣುಗಳುಂಟಲ್ಲ ಅದು ಶುರುವಾಗಿದ್ರೆ ಉಂಟಲ್ಲ, ಅದು ಒಳ್ಳೆ ಸಿಹಿ ಇರ್ತದೆ ಆಯಿತಾ. ಹಾಗೆ ತಿನ್ನಲಿಕ್ಕೆ ಅಂದು ಕರ್ಕುರು ಕರ್ಕುರು ಅಂತೇಳಿ ಲೈಟ್ ಸಿಹಿಯಾಗಿ. ಫ್ರೆಶ್ ಗುಜ್ಜೆ ಕೊರೆದು ಕೊರೆದು ಮಜ್ಜಿಗೆ ನೀರಿಗೆ ಹಾಕಿಕೊಂಡ್ರೆ ಆಯ್ತು. ಗುಜ್ಜೆಲ್ಲ ಕೊರೆದಾಯ್ತು, ಒಂದು ಅರ್ಧ ಗುಜ್ಜೆ ಸಾಕು ನನಗಿವತ್ತು ರೈಸಿಗೆ. ಅದ ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಗುಜ್ಜೆ ಕೊರೆಯುವತ್ತಲ್ಲಿ ನೀರೊಂದು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ, ಈಗ ನೋಡಿ ಒಳ್ಳೆ ಬಿಸಿಯಾಗಿದೆ ನೀರು. ಇದನ್ನೊಂದು ತೆಗೆದು ಬೇರೊಂದು ಪಾತ್ರಕ್ಕೆ ಹಾಕಿಕೊಳ್ತೇನೆ. ಗುಜ್ಜೆ ರೈಸನ್ನು ನಾವು ಇದೇ ಮಣ್ಣಿನ ಪಾತ್ರದಲ್ಲಿಯೇ ಮಾಡುವ. ಇದನ್ನು ಒಲೆಯಲ್ಲಿಟ್ಟು ಸ್ವಲ್ಪ ಬಿಸಿಯಾಗಿ, ಪಾತ್ರೆ ಒಳ್ಳೆ ಬಿಸಿಯಾಯಿತು. ಮೊದಲಿಗೆ ನಾನು ತೆಂಗಿನೆಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನೀಗ ಎಣ್ಣೆಯಲ್ಲಿ ಉಂಟಲ್ಲ, ನನಗೆ ಸ್ವಲ್ಪ ಚಕ್ಕೆ ಮಸಾಲೆಗಳನ್ನು ಹುರ್ಲಿಕ್ಕೆ ಉಂಟು. ಹಾಗೆ ಸ್ವಲ್ಪ ಚಕ್ಕೆ ಮತ್ತು ಕಾಳುಮೆಣಸು, ಒಂದು 4 ಏಲಕ್ಕಿ, 4 ಲವಂಗ, ಹಾಗೆ ಇದು ಜಾಯಿಕಾಯಿ ಸ್ವಲ್ಪ, ಇದನ್ನೆಲ್ಲ ಒಟ್ಟಿಗೆ ಹಾಕಿ ಹುರಿದುಕೊಳ್ತೇನೆ ಆಯಿತಾ. ಮಸಾಲೆಗಳು ಹುರಿದ ಕೂಡಲೇ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸನ್ನು ಹಾಕಿಕೊಳ್ತೇನೆ. ಬೆಳ್ಳುಳ್ಳಿ ಎಲ್ಲ ಹಾಕುವವರಿದ್ದರೆ ಹಾಕಿಕೊಳ್ಬೋದು ಆಯ್ತು, ಈಗಲೇ ನಾನು ಹಾಕ್ತಾ ಇಲ್ಲ. ಆ ಶುಂಠಿ ಹಸಿಮೆಣಸೆಲ್ಲ ಎಣ್ಣೆಯಲ್ಲಿ ಹುರಿಯುವಾಗ ಒಳ್ಳೆ ಪರಿಮಳ ಬರ್ತದೆ. ಸ್ವಲ್ಪ ಶುಂಠಿ ಸರಿಯಾಗಿ ಹಾಕಿಕೊಂಡಿದ್ದೇನೆ, ಗುಜ್ಜೆ ಗ್ಯಾಸ್ ಆಗುವವರಿಗೆ ಅದೊಳ್ಳೆದಾಗ್ತದೆ. ಇನ್ನೀಗ ಕೊಚ್ಚಿಟ್ಟಂತಹ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಒಂದು ನೀರುಳ್ಳಿ ಕೊಚ್ಚಿದ್ದೇನೆ, ಸ್ವಲ್ಪ ಸರಿಯಾಗಿ ಬಾಡುವ ಹಾಗೆ ಹುರಿದುಕೊಂಡ್ರೆ ಆಯ್ತು. ನೀರುಳ್ಳಿ ಸ್ವಲ್ಪ ಬಾಡಿದ ಕೂಡಲೇ ಗುಜ್ಜೆಯನ್ನು ನೀರೆಲ್ಲ ಸೋಸಿ ಹಾಕಿಕೊಳ್ಳೋದು. ಮಜ್ಜಿಗೆ ನೀರಿಂದ ತೆಗೆದು ಮಜ್ಜಿಗೆಯಲ್ಲಿ ಹಾಕಿದ ಕಾರಣ ಕಪ್ಪಾಗಲಿಲ್ಲ ನೋಡಿ ಗುಜ್ಜೆ. ಎಣ್ಣೆಗೆ ಅದನ್ನು ಹುರಿದುಕೊಳ್ಳೋದು ನೋಡಿ. ಇದೀಗ ಗುಜ್ಜೆಯನ್ನು ಹುರಿಯುವಾಗ ನಮಗೆ ಸೇರಿಸಲಿಕ್ಕಿರುವಂಥ ಮಸಾಲೆ ಅಂತೇಳಿದರೆ ಮೆಣಸಿನ ಹುಡಿ, ಅರಸಿನ ಹುಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಹುಡಿ, ಅದೊಂದು ಸ್ವಲ್ಪ ಕಾಳು ಮೆಣಸಿನ ಹುಡಿ, ಮತ್ತು ಜೀರಿಗೆ ಹುಡಿ, ಇದಿಷ್ಟನ್ನು ಸೇರಿಸಿಕೊಳ್ತೇನೆ. ಈಗ ಗುಜ್ಜೆ ಹುರಿಯುವಾಗಲೇ ನಮಗೆ ಉಪ್ಪು ಮತ್ತು ಹುಳಿಯನ್ನು ಸೇರಿಸಲಿಕ್ಕೆ ಉಂಟು. ಗುಜ್ಜೆಗೆ ಬೇರೆ ಎಂಥ ರುಚಿ ಇಲ್ಲಲ್ಲ, ಸ್ವಲ್ಪ ಹುಳಿ ರುಚಿ ಇದ್ದರೆ ಒಳ್ಳೆಯದಾಗ್ತದೆ. ಹಾಗೆ ಹುಳಿಯನ್ನು ಸ್ವಲ್ಪ ನೀರು ಮಾಡಿ ಸೇರಿಸಿಕೊಳ್ಳೋದು. ಹುಳಿ ನೀರನ್ನು ಸೇರಿಸ್ತಾ ಇದ್ದೇನೆ. ಇನ್ನು ಈ ಗುಜ್ಜೆಗೆ ಉಂಟಲ್ಲ ಒಂದು ಲೆಕ್ಕ ಮಾಡಿ 9 ಗ್ಲಾಸಿನಷ್ಟು ನೀರು ಹಾಕಿಕೊಳ್ತೇನೆ ಆಯಿತಾ. ನಾನಿಲ್ಲಿ ಬಾಸುಮತಿ ಅಕ್ಕಿ ತಗೊಂಡಿದ್ದೇನೆ ರೈಸಿಗೆ ಅಂತೇಳಿ, ಗುಜ್ಜೆ ರೈಸಿಗೆ, ಅದೊಂದು 2 ಗ್ಲಾಸಿನಷ್ಟು ತಗೊಳ್ತೇನೆ. ಅದಕ್ಕೆ ಒಟ್ಟಿಗೆ ಬೇಕಾದಾಗೆ ಗುಜ್ಜೆ ಬೇಯಲಿಕ್ಕೆ ಮತ್ತು ಇದು ಈ ಅಕ್ಕಿಗೆ ಬೇಕಾದಷ್ಟು ಒಟ್ಟಿಗೆ ನೀರು ಹಾಕಿಕೊಳ್ಳುವಂಥದ್ದು. 5, 8, 9. ಇನ್ನೀಗ ಈ ಗುಜ್ಜೆ ಉಂಟಲ್ಲ ಅರ್ಧ ಬೇಯಬೇಕು, ಅರ್ಧ ಬೆಂದ ಮೇಲೆ ನಾವು ಅಕ್ಕಿಯನ್ನು ಹಾಕಿಕೊಳ್ಳುವಂಥದ್ದು ಆಯ್ತಾ. ಒಮ್ಮೆ ಮಗುಚಿ ಉಪ್ಪು ಹಾಕಿಕೊಳ್ಬೇಕು. ಈಗ ಗುಜ್ಜೆಗೆ ಸರಿಯಾಗಿ ಉಪ್ಪು ಹಿಡಿಬೇಕು, ನೀರು ಹಾಕಿದ ಮೇಲೆ ನಾವು ಉಪ್ಪನ್ನು ಹಾಕಿಕೊಳ್ಳುವಂಥದ್ದು ಆಯ್ತಾ. ಗುಜ್ಜೆಗೆ ಉಪ್ಪು ಹಿಡಿಬೇಕಲ್ಲ, ಇಲ್ಲದಿದ್ದರೆ ಅನ್ನದೊಟ್ಟಿಗೆ ಹಾಕಿದರೆ ಸಾಕಾಗ್ತದೆ. ಬಾಕಿದ್ದ ರೈಸೆಲ್ಲ ಮಾಡುವಾಗ ಗುಜ್ಜೆಗೆ ಹಾಕಿಕೊಳ್ಬೇಕು.
ಒಂದು 10 ನಿಮಿಷ ಆಯಿತು. ಆ ನೋಡಿ ಒಳ್ಳೆ ಕುದಿತಾ ಉಂಟು ನೀರೆಲ್ಲ. ಗುಜ್ಜೆ ಕೂಡ ಅರ್ಧ ಬೆಂದಿದೆ ಅಷ್ಟು, ಅದರ ಸಾಕು. ಇನ್ನು ಅಕ್ಕಿ ಹಾಕಿ ಅಕ್ಕಿ ಒಟ್ಟಿಗೆ ಬೇಯ್ತದೆ ಫುಲ್ ಬೇಯುವಾಗ. ಗುಜ್ಜೆ ರೈಸಿಗೆ ನಾನು ಇಲ್ಲಿ ಬಾಸುಮತಿ ಅಕ್ಕಿಯನ್ನು ತಗೊಂಡದ್ದು, 2 ಗ್ಲಾಸಿನಷ್ಟು ಅಕ್ಕಿ ಉಂಟು ಆಯಿತಾ, ಚೆನ್ನಾಗಿ ತೊಳೆದು ತಗೊಂಡು ಬಂದಿದ್ದೇನೆ. ಅದನ್ನೀಗ ಹಾಕಿಕೊಳ್ತೇನೆ. ಇನ್ನೀಗ ಅದನ್ನು ಸರಿಯಾಗಿ ಮಗುಚುಂಟಲ್ಲ, ಮುಚ್ಚಿಟ್ಟು ಬೇಯಿಸುವ. ಸಾಧಾರಣ ಹದಾ ಬೆಂಕಿಯಲ್ಲಿ ಇದು ಬೆಂದರೆ ಸಾಕು, ಜಾಸ್ತಿ ದೊಡ್ಡ ಮಾಡೋದು ಬೇಡ, ನೀರೆಲ್ಲ ಹರಿಯೋದಿತ್ತು. ನೋಡಿ ಈಗ ಸಾಧಾರಣ ನೀರೆಲ್ಲ ಹರಿತು, ಒಮ್ಮೆ ಮಗುಚಿಕೊಳ್ತೇನೆ. ಚಿಕ್ಕ ಬೆಂಕಿಯಲ್ಲಿ ಇಟ್ಟುಕೊಂಡು ಮಾಡ್ತಾ ಇದ್ದೇನೆ. ಜಾಸ್ತಿ ಮಗುಚಿದ್ದು ಬೇಡ, ಅಕ್ಕಿ ಎಲ್ಲ ಹುಡಿಯಾಗಿತ್ತು. ನೀರೆಲ್ಲ ಹರಿದ್ಮೇಲೆ ಇನ್ನೀಗ ಕೆಂಡದಲ್ಲಿ ಇಟ್ಟರು ಸಾಕಾಗ್ತದೆ. ನನಗೆ ಇಲ್ಲಿ ಒಂದು ಸ್ವಲ್ಪ ಪುದೀನ ಎಲೆಯನ್ನು ಹಾಕಿಕೊಳ್ತೇನೆ, ಹಾಗೆ ಸ್ವಲ್ಪ ಕೊಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪು ಕೂಡ ಉಂಟು, ಅದನ್ನು ಕೂಡ ಸೇರಿಸಿಕೊಳ್ತೇನೆ. ಇನ್ನೀಗ ಒಂದು 2 ಚಮಚದಷ್ಟು ತುಪ್ಪವನ್ನು ಕೂಡ ಸೇರಿಸಿಕೊಳ್ತೇನೆ. ತುಪ್ಪ ಸೇರಿಸಿದ್ರೆ ಒಳ್ಳೆ ಒಂದು ಪರಿಮಳ ಮತ್ತು ಒಳ್ಳೆ ಫ್ಲೇವರ್ ಸಿಗ್ತದೆ. ಇನ್ನೀಗ ಇದನ್ನು ಕೆಂಡದಲ್ಲಿ ಇಡುವಂಥ ಸಮಯ ಆಯಿತಾ. ನಾನಿಲ್ಲಿ ಎಂತ ಮಾಡ್ತೇನೆ ಅಂತ ಹೇಳಿದರೆ, ಬೆಂಕಿ ಎಲ್ಲ ತೆಗೆದೆ, ಬರೀ ಕೆಂಡದಲ್ಲಿ ಉಂಟು. ಇದೊಂದು ಚಂಡಿ ಬಟ್ಟೆ ಮಾಡಿ ತಕೊಂಡು ಬಂದಿದ್ದೇನೆ, ಅದನ್ನು ಹೀಗೆ ಮುಚ್ಚಿ ಈ ಮುಚ್ಚಳವನ್ನು ಮುಚ್ಚಿದ್ಕೊಳ್ತೇನೆ, ಅದರ ಪರಿಮಳ ಮತ್ತು ಸೆಕೆ ಎಲ್ಲ ಹೊರಗೆ ಹೋಗೋದಾಗಿ. ಇನ್ನೀಗ ಒಂದು ಬರೀ 5 ರಿಂದ 8 ನಿಮಿಷಗಳಷ್ಟೊತ್ತು ಇಟ್ಟರೆ ಸಾಕಾಗ್ತದೆ. ಹೀಗೆ ಬರೀ ಕೆಂಡದಲ್ಲಿ ಇಡಬೇಕು, ಬೆಂಕಿ ಎಲ್ಲ ಹೊತ್ತದು ಬೇಡ. ಗ್ಯಾಸಲ್ಲಿ ಎಲ್ಲ ಮಾಡೋದಾದರೆ ಸಣ್ಣ ಸಿಮ್ಮಲ್ಲಿ ಇಟ್ಟರೆ ಆಯಿತು. ಇದೀಗ 5 ನಿಮಿಷ ಆಯಿತು ಬರೀ ಕೆಂಡದಲ್ಲಿ ಇಟ್ಟುಕೊಂಡು. ಇನ್ನೀಗ ಇದನ್ನು ಇಳಿಸಿಕೊಳ್ತೇನೆ. ಈಗ ನೀರೆಲ್ಲ ಆರಿರ್ಬೋದು ಆಯಿತಾ, ಇಳಿಸಿಟ್ಟುಕೊಳ್ಳುವ. ಒಂದು 10 ನಿಮಿಷಗಳಷ್ಟೊತ್ತು ಇದನ್ನು ಇನ್ನೀಗ ಸೌಟೆಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು. ಬಿಸಿ ಬಿಸಿ ಇರುವಾಗ ಸೌಟಾಗಿದ್ರೆ ಉಂಟಲ್ಲ, ಅನ್ನೆಲ್ಲ ಉಡಿಯಾಗಿ ಹೋಗ್ತದೆ. ಇದೀಗ ಕೆಳಗೆ ಇಳಿಸಿಟ್ಟು ಒಂದು 10 ನಿಮಿಷಗಳಷ್ಟೊತ್ತು ಆಯ್ತು ಆಯ್ತಾ. ನೋಡು ಯಾವ ರೀತಿ ಹೇಗಾಗಿದೆ ಅಂತೇಳಿ ನೋಡಿ, ಒಳ್ಳೆ ಬೆಂದಿದೆ ಕೂಡ. ಹಾಂ ಪರಿಮಳ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕೊಚ್ಚಿಟ್ಟು ಅದನ್ನು ಉಳಿಸಿದ್ದೆ, ಅದನ್ನು ಹಾಕಿಬಿಡ್ತೇನೆ ಸ್ವಲ್ಪ. ಗುಜ್ಜೆ ರೈಸಿಗೆ ಸೇರಿಸಿ ತಿನ್ನಲಿಕ್ಕೆ ಅಂತೇಳಿ ಒಂದು ಕಚ್ಚಂಬಾರು ಕೂಡ ಮಾಡಿದ್ದೇನೆ. ಇದು ಕಚ್ಚಂಬಾರು ಸೇರಿಸಿ ತಿನ್ನಲಿಕ್ಕೆ ಕೂಡ ಆಗ್ತದೆ, ಹಾಗೆ ಬೇಕಾದ್ರೆ ತಿನ್ನಲಿಕ್ಕೆ ಆಗ್ತದೆ. ಕಚ್ಚಂಬಾರು ಸೇರಿಸಿ ತಿನ್ನುವಾಗ ಒಂದು ಕಾಂಬಿನೇಷನ್ ಆಯಿತು. ಈ ಸೀಸನ್ನಲ್ಲಿ ಉಂಟಲ್ಲ, ನಾನೊಂದು ಇದು 5ನೇ ಸಲ ಮಾಡ್ತಾ ಇರುವಂಥದ್ದು ನಾನು ಗುಜ್ಜೆ ರೈಸ್. ಒಳ್ಳೆ ರುಚಿ ಆಗ್ತದೆ, ನೀವು ಕೂಡ ಖಂಡಿತವಾಗಿ ಇದೇ ಸೀಸನ್ನಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿ ಆಯಿತಾ. ಒಳ್ಳೆ ರುಚಿಯಾದಂತಹ ಗುಜ್ಜೆ ರೈಸ್. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಿ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಇದನ್ನು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಲಿಕ್ಕೆ ಕೂಡ ಮರಿಬೇಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.